ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೊಂಗುದ್ವೈತ ಯೂಟ್ಯೂಬ್ ಚಾನಲಿನ ಪರವಾಗಿ ನಿಮಗೆಲ್ಲರಿಗೂ ಅಭಿವಂದನೆಗಳು, ನಮಸ್ಕಾರ. ಎಲ್ಲರೂ ಆರೋಗ್ಯ ರೀತಿಯಲ್ಲಿ ಭಗವಂತನ ಅನುಗ್ರಹದಿಂದ ಚೆನ್ನಾಗಿರ್ತೀರಿ ಅಂತ ನಾವು ಚಿಂತಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನಾಳೆ 16/7/2021 ಶುಕ್ರವಾರ ಕಟಕ ಸಂಕ್ರಮಣ ಮತ್ತು ದಕ್ಷಿಣಾಯನ ಪುಣ್ಯಕಾಲದ ತರ್ಪಣ. ಪಂಚಾಂಗ ಭೇದಗಳು ಸ್ವಲ್ಪ ಇದೆ, ಆದರೆ ರಾಯರ್ ಮಠ ಮತ್ತು ಉತ್ತರಾದಿ ಮಠದವರು ನಾಳೆ ಮಧ್ಯಾಹ್ನ ಕಾಲ 12:30 ಸ್ನಾನ, ಜಪ, ತರ್ಪಣ, ದಾನಗಳನ್ನು ಈ ಪುಣ್ಯಕಾಲ ಪರ್ವಕಾಲದಲ್ಲಿ ಕೊಡ್ಬೋದು ಅಂತ. 12:30 ಸ್ನಾನ ಮಾಡಿ ತರ್ಪಣಗಳನ್ನು ಮಾಡ್ರಿ. ಆ ತರ್ಪಣದ ಸಂಕಲ್ಪ, ತರ್ಪಣ ವಿಧಾನವನ್ನು ಈಗ ನಿಮಗೆ ನಾವು ಯಾವಾಗಲೂ ಅಮಾವಾಸ್ಯ ಆದಿ ತರ್ಪಣಗಳು ಮಾಡಲಿ ಪಕ್ಷದಲ್ಲಿ ಎಲ್ಲರೂ ಈ ಪಿತೃಕರ್ಮವನ್ನು ಬಿಡಬಾರದು ಹಾಗೆ ಅಂತ, ನಮ್ಮ ಧರ್ಮ ಬಿಡಬಾರದು ಅಂತ ನಾವು ಇದನ್ನು ಮಾಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಈಗ ದಕ್ಷಿಣಾಗಿನ ಪುಣ್ಯಕಾಲದ ತರ್ಪಣ ಇದು ಸರ್ವ ಪಿತೃ ತರ್ಪಣ. ಮಹಾಳೆ ಪಕ್ಷದಲ್ಲೆಲ್ಲ ಹೇಗೆ ಕೊಡ್ತೀರಿ ಎಲ್ಲರಿಗೂ, ಅದೇ ರೀತಿಯಲ್ಲಿ ನಾಳೆ ತರ್ಪಣವನ್ನು ಕೊಡಬೇಕು. ಬೆಳಿಗ್ಗೆ ನೀವು ಸ್ನಾನ ಮಾಡಿ ಸಂಧ್ಯಾವಂದನಾದಿಗಳನ್ನು, ಗೋಪಿಚಂದನ ಧಾರಣೆ, ಸಂಧ್ಯಾವಂದನ, ದೇವರ ಪೂಜೆ ಎಲ್ಲವನ್ನು ಮುಗಿಸಿ ಬಿಡ್ಬೋದು. ಮತ್ತೆ 12:30 ಮತ್ತೆ ಸ್ನಾನವನ್ನು, ದಕ್ಷಿಣಾಯನ ಪುಣ್ಯ ಪರ್ವ ಕಾಲದಲ್ಲಿ ಸ್ನಾನವನ್ನು ಮಾಡಿ ಮಡಿಯಿಂದ ಶುಚೀಭೂತರಾಗಿ ಗೋಪಿಚಂದನ ಧಾರಣೆಯನ್ನು ಮಾಡಿ ತರ್ಪಣವನ್ನು ಕೊಡಬೇಕು. ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ, ಅಂದರೆ ಈಸ್ಟ್ ಫೇಸಿಂಗ್ ಆಗಿ ಕೂತ್ಕೊಂಡು ಒಂದು ತಂಬಿಗೆಯಲ್ಲಿ ನೀರು, ಪಂಚಪಾತ್ರೆ, ಉದ್ಧರಣಿ, ತರ್ಪಣ ಕೊಡಲಿಕ್ಕೆ ಒಂದು ಬಟ್ಲು ಅಥವಾ ಪೇಲ, ಎಳ್ಳು, 3 ದರ್ಬೆಗಳು ಇದನ್ನು ತೆಗೆದಿಟ್ಕೊಳ್ಳಿ. ಪೂರ್ವಾಭಿಮುಖವಾಗಿ ಕೂತು ಆಚಮನವನ್ನು ಮಾಡಿ. ಕೇಶವಾಗಿ ಸ್ವಾಹ, ನಾರಾಯಣಾಗಿ ಸ್ವಾಹ, ಮಾಧವಾಗಿ ಸ್ವಾಹ, ಗೋವಿಂದಾ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಪಾದ ಮೋದರ ಸಂಕೃಷ್ಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಕ್ಷುತ ಜನಾರ್ದನ ಉಪೇಂದ್ರ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ. ತಿರುಗು ಮತ್ತೊಮ್ಮೆ ಆಚಮನೆ. ಕೇಶವಾಗಿ ಸ್ವಾಹ, ನಾರಾಯಣಾಗಿ ಸ್ವಾಹ, ಮಾಧವಾಗಿ ಸ್ವಾಹ, ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಕ್ಷುತ ಜನಾರ್ದನ ಉಪೇಂದ್ರ ಹರಗೆ ನಮಃ ಶ್ರೀಕೃಷ್ಣಾಯ ನಮಃ. ಪವಿತ್ರ ಧಾರಣೆ, 3 ದರ್ಭಗಳನ್ನು ಕೈಯಲ್ಲಿ ಸೇರಿಸಿಕೊಳ್ಳಬಹುದು, ಅಥವಾ ಪವಿತ್ರ ಮಾಡಲಿಕ್ಕೆ ಬಂದರೆ ಪವಿತ್ರವನ್ನು ಮಾಡಿ ಕೈಯಲ್ಲಿ ಹಾಕಿಕೊಳ್ಳಿ. ಋಗ್ವೇದಿಗಳಿಗೆ ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ ಗಾತ್ರಾಣಿ ಪದ್ಯೇಶಿ ವಿಶ್ವತಃ ಅತಪ್ತ ಧನೂ ಅಣತಧಾಮು ಅಶ್ನುತೆ ಶ್ರುತಾಸ ಇತ್ವಹಂತ ಸಮಾಸತ ಅಂತ ಋಗ್ವೇದಿಗಳು ಮತ್ತು ಸಾಮವೇದಿಗಳು ಇದರಿಂದ ಪವಿತ್ರ ಹಾಕ್ಕೊಳ್ಳಿ. ಯಜುರ್ವೇದಿಗಳಿಗೆ ಶರಣಂ ಪವಿತ್ರಂ ವಿತತಂ ಪುರಾಣಂ ಏನ ಭೂತ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತಾಃ ಅತಿಪಾಪ್ಮಾನಂ ಅರಾತಿಂ ತರೇಮ ಲೋಕಸ್ಯ ದ್ವಾರ ಮರ್ಚಿಮತ್ ಪವಿತ್ರಂ ಜ್ಯೋತಿಷ್ಮತ ಭ್ರಾಜಮಾನಂ ಮಗಶ್ವತ್ ಅಮೃತಸ್ಯ ಧಾರಾ ಬಗುತ ದೋಹಮಾನಂ ಚರಣಂ ನೋ ಲೋಕೆ ಸುದಿತಾಂ ದಧಾತು. ಹಾಗೆ ಅಂತ ಯಜುರ್ವೇದಿಗಳು ಪವಿತ್ರ ಧಾರಣ ಮಾಡ್ರಿ. ಮಾಡಿಕೊಂಡು ಕೈ ಮುಗಿದು ಗುರುವಂದನೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ, ಏಕಾದಶ ಸ್ಥಾನೆ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವಾಯ ನಮಃ, ಶ್ರೀವಾಸುದೇವಾಯ ನಮಃ. ಪ್ರಾಣಾಯಾಮ. ಪ್ರಣವಸ್ಯ ಪರಬ್ರಹ್ಮ ರುಚಿ ಪರಮಾತ್ಮ ದೇವತ ದೇವಿ ಗಾಯತ್ರಿ ಚಂದ ಪ್ರಾಣಾಯಾಮೇವ ನಿಯೋಗ. ಕೈಯನ್ನು ಹಿಡ್ಕೊಂಡು, ಮೂಗನ್ನು ಹಿಡಿದು,
ಓಂ ಭೂಹ ಓಂ ಭುವಃ ಓಂ ಶುಭಃ ಓಂ ಮಘಃ ಓಂ ಜನಃ ಓಂ ತಪಃ ಓಂ ಸತ್ಯಂ ತತ್ಸವಿತೃವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಃ ಸುವರೋ. ಸಂಕಲ್ಪ: ಎಡದಕೈಯ ಮೇಲೆ ಬಲದಕೈಯನ್ನು ಇಟ್ಟುಕೊಂಡು ಬಲದ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಶ್ರೀ ಗೋವಿಂದ 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 ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣಃ ದ್ವಿತೀಯ ಪದಾರ್ಥೇ ಶ್ರೀ ಶ್ವೇತವರಾಹ ಕಲ್ಪೆ ವೈವಶ್ವತಮನ್ಮಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಜಂಬೂದ್ವೀಪೆ ಭರತಖಂಡೆ ದಂಡಕಾರಣ್ಯೆ ಗೋದಾವತ್ಯಾಃ ದಕ್ಷಿಣೀತೀರೆ ಸಾಲಿವಾಗನಶಕೆ ಬುದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲಪಕ್ಷೆ ಸಪ್ತಮ್ಯಾಂ ವಾಸರಃ ವಾಸರಸ್ತು ಭೃಗುವಾಸರ ಯುಕ್ತಾಯಾಂ ವಿಷ್ಣು ನಕ್ಷತ್ರ ವಿಷ್ಣುಯೋಗ ವಿಷ್ಣುಕರಣ ಏವಂ ಗುಣ ಸಕಲ ವಿಶೇಷೇನ ವಸಿಷ್ಠಾಯಾಂ ಶುಭ ಪುಣ್ಯತಿಥೌ. ಶನಿವಾರವನ್ನು ಎಡಕ್ಕೆ ಹಾಕ್ಕೊಳ್ಳಿ, ಈಗ ಬಿಟ್ಟು ಈ ಕೈಯನ್ನು ಹೊರಗೆ ತೆಗೆದ್ರಿ ಅಂದರೆ ಎಡಕ್ಕೆ ಬರುತ್ತೆ, ಎಡಕ್ಕೆ ಹಾಕ್ಕೊಳ್ಳಿ. ಪ್ರಾಚೀನ ವೀತಿ ಅಸ್ಮದ್ ಹಲಿಕೊಳ್ಳಿ. ಪಿತ್ರಾದಿ ಸಮಸ್ತ ಪಿತರಂತರ್ಯಾಮಿ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣೆಯ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ ಅಸ್ಮತ್ ಪಿತ್ರಾದಿ ಸಮಸ್ತ ಪಿತೃಣಾಂ ತೃಪ್ತ್ಯರ್ಥಂ. ರವಿ ಕಟಕ ರಾಶಿ ಕಟಕ ಸಂಕ್ರಮಣ ವಿಷುಪುಣ್ಯಕಾಲ ದಕ್ಷಿಣಾಯನ ಪುಣ್ಯ ಪರ್ವಕಾಲ ಪ್ರಯುಕ್ತ ತಿಲತರ್ಪಣಂ ಕರಿಷ್ಯೆ ಅಂತ ಎಳ್ಳು ಮುಟ್ಟಿ ನೀರಾಕಿನ ಬಿಡ್ರಿ. ಬಿಟ್ಟುಬಿಟ್ಟು ಹೀಗೆ ದಕ್ಷಿಣಕ್ಕೆ ನೋಡಿ ಕೂತಂಬೇಕು, ಅಂದರೆ ಸೌತ್ ಫೇಸಿಂಗ್ ಆಗಿ ಕೂತಂದು ಮೊದಲ 12 ಜನ ಅಪ್ಪ ತಾತ ಇವರಿಗೆ ಕೊಟ್ಟು ಆಮೇಲೆ ಇತರ ಪಿತೃಗಳಿಗೂ ಕೊಡಬೇಕು. ಮೊದಲ ಅಪ್ಪ ಪಿತರಂ ಅಪ್ಪನ ಹೆಸರು, ಸರ್ಮಾಣಂ ಅವ್ರ ಗೋತ್ರಂ ವಶುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾನಮಸ್ತರ್ಪಗಾಮಿ ಸ್ವದಾನಮಸ್ತರ್ಪಗಾಮಿ ಸ್ವದಾನಮಸ್ತರ್ಪಗಾಮಿ. ತಾತ ಅಪ್ಪನಪ್ಪ ಪಿತಾಮಹಂ ಅವರ ಹೆಸರು, ಸರ್ಮಾಣಂ ಗೋತ್ರಂ ರುದ್ರರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಸಂಕೃಷ್ಣಂ ಸ್ವದಾನಮಸ್ತರ್ಪಗಾಮಿ ಸ್ವದಾನಮಸ್ತರ್ಪಗಾಮಿ. ಪ್ರಪಿತಾಮಹಂ ಮುತ್ತಾತ ಅವರ ಹೆಸರು, ಪ್ರಪಿತಾಮಹಂ ಅವರ ಹೆಸರು, ಸರ್ಮಾಣಂ ಗೋತ್ರಂ ಆದಿತ್ಯರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ವಾಸುದೇವಂ ಸ್ವದಾನಮಸ್ತರ್ಪಗಾಮಿ ಸ್ವದಾನಮಸ್ತರ್ಪಗಾಮಿ ಸ್ವದಾನಮಸ್ತರ್ಪಗಾಮಿ. ತಾಯಿ ಇಲ್ಲದವರು ಮಾತ್ರ ಈ ತರ್ಪಣ ಕೊಡ್ರಿ, ಅಮ್ಮ ಇಲ್ಲದವರು. ಮಾತರಂ ಅಮ್ಮನ ಹೆಸರು, ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾನಮಸ್ತರ್ಪಗಾಮಿ ಸ್ವದಾನಮಸ್ತರ್ಪಗಾಮಿ. ಪಿತಾಮಹೀಂ ಅವ್ವ ಅಂದರೆ ಅಪ್ಪನ ಅಮ್ಮ ಅವ್ವ. ಪಿತಾಮಹೀಂ ಅವರ ಹೆಸರು, ಅಮ್ಮಾತಾ ಗೋತ್ರಂ ರುದ್ರರೂಪಂ ತದಂತರ್ಯಾಂ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಸಂಕೃಷ್ಣಂ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ. ಪ್ರಪಿತಾಮಹೀಂ ಮುತ್ತವ್ವ ತಂದೆಯ ಅವ್ವ, ತಂದೆಯ ಅಮ್ಮ ಕೊಟ್ರಿ ತಂದೆಯ ಅವ್ವ. ಪ್ರಪಿತಾಮಹೀಂ ಅವರ ಹೆಸರು, ಅಮ್ಮಾತಾ ಗೋತ್ರಂ ಆದಿತ್ಯ ರೂಪಂ ತದಂತರ್ಯಾಂ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀವಾಸುದೇವಂ ಸ್ವದಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ. ಈಗ ಮಾತಾಮಹಂ ಅಮ್ಮನ ಅಪ್ಪ, ಅಮ್ಮನ ತಂದೆ. ಮಾತಾಮಹಂ ಅವರ ಹೆಸರು, ಸರ್ಮಾಣಂ ಗೋತ್ರ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ. ಮಾತು ಪಿತಾಮಹಂ ಅಮ್ಮನ ತಾತ, ಅಮ್ಮನ ತಾತ. ಮಾತು ಪಿತಾಮಹಂ ಅವರ ಹೆಸರು, ಸರ್ಮಾಣಂ ಗೋತ್ರಂ ರುದ್ರರೂಪಂ ತದಂತರ್ಯಾಂ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಶಂಕರ್ಷಣಂ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ. ಮಾತು ಪ್ರಪಿತಾಮಹಂ ಅಮ್ಮನ ಮುತ್ತಾತ, ಮಾತು ಪ್ರಪಿತಾಮಹಂ ಅವರ ಹೆಸರು, ಸರ್ಮಾಣಂ ಅವ್ರ ಗೋತ್ರ ಗೋತ್ರಂ ಆದಿತ್ಯ ರೂಪಂ ತದಂತರ್ಯಾಂ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ವಾಸುದೇವಂ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ. ಮಾತಾಮಹೀಂ ಅಮ್ಮನ ತಾಯಿ, ಅಮ್ಮನ ಅಮ್ಮ. ಮಾತಾಮಹೀಂ ಅವರ ಹೆಸರು, ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಯಾಂ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಗಾಮಿ ಸುಧಾನಮಸ್ತರ್ಪಗಾಮಿ. ಮಾತುಃ ಪಿತಾಮಹೀಂ ಅಮ್ಮನ ಅವ್ವ,
ಅಮ್ಮನ ಅವ್ವ, ಮಾತು ಪಿತಾಮಹಿ, ಅವರ ಹೆಸರು ಅಮ್ಮಾತ, ಗೋತ್ರಂ ರುದ್ರರೂಪಂ, ತದಂತರ್ಯಾಂಬಾರತೀರಮನ ಮುಖ್ಯ ಪ್ರಾಂತರ್ಗತ ಶ್ರೀ ಸಂಕರ್ಷಣಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಮಾತು ಪ್ರಪಿತಾಮಹಂ, ಅಮ್ಮನ ಮುತ್ತವ್ವ. ಮಾತು ಪ್ರಪಿತಾಮಹೀಂ, ಅವರ ಹೆಸರು ಅಮ್ಮಾತಾಂ, ಗೋತ್ರಂ ಆದಿತ್ಯ ರೂಪಂ, ತದಂತರ್ಯಾಂಬಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ವಾಸುದೇವಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಈಗ ಸಾಪತ್ನೀಕ ಮಾತರಂ, ಅಪ್ಪನೀಗ ಎರಡು ವೈಫ್ ಇದ್ದರೆ ಅವರಿಗೆ ಕೊಡಬೇಕು. ಸಾಪತ್ನೀಕ ಮಾತರಂ, ಅವರ ಹೆಸರು ಅಮ್ಮಾತಾಂ, ಅವ್ರ ಗೋತ್ರ ಗೋತ್ರಂ ವಶುರೂಪಂ, ತದಂತರ್ಯಾಂಬಾರತೀರಮಣ ಮುಖ್ಯ ಪ್ರಾಂತರ್ಗ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಈಗ ಜ್ಯೇಷ್ಠ ಪಿತೃವ್ಯಂ, ಅಪ್ಪನ ಕೂಡ ಅಣ್ಣ ತಮ್ಮಂದರು. ಮೊದಲು ಅಣ್ಣ, ದೊಡ್ಡಪ್ಪ ನಿಮಗೆ. ಜ್ಯೇಷ್ಠ ಪಿತೃವ್ಯಂ, ಅವರ ಹೆಸರು ಸರ್ಮಾಣಂ, ಗೋತ್ರಂ ವಸುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ದೊಡ್ಡಪ್ಪನ ಹೆಂಡತಿ ಮೃತರಾಗಿದ್ದರೆ, ದೊಡ್ಡಪ್ಪನ ಹೆಂಡತಿ. ಜ್ಯೇಷ್ಠ ಪಿತೃವ್ಯ ಪತ್ನೀಂ, ಅವರ ಹೆಸರು ಅಮ್ಮಾತಾಂ, ಗೋತ್ರಂ ವಶುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಅವರ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಮೃತರಾಗಿದ್ದರೆ, ಅವರು ಜೀವದೋಡಿದ್ದರೆ ಇಲ್ಲ, ಅವರು ಮೃತರಾಗಿದ್ದರೆ ಕೊಡಬೇಕು. ಜ್ಯೇಷ್ಠ ಪಿತೃವ್ಯ ಪುತ್ರಂ, ಮಗನಾಗಿದ್ದರೆ ಪುತ್ರಂ, ಅವರ ಹೆಸರು ಸರ್ಮಾಣಂ, ಗೋತ್ರಂ ವಸುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ದೊಡ್ಡಪ್ಪನ ಮಗಳಾಗಿದ್ದರೆ ಜ್ಯೇಷ್ಠ ಪಿತೃವ್ಯ ಪುತ್ರೀಂ, ಅವರ ಹೆಸರು ಅಮ್ಮಾತಾಂ, ಗೋತ್ರಂ ವಸುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಈಗ ದೊಡ್ಡಪ್ಪ ಎರಡು ಮೂರು ಜನ ಇದ್ದರೆ ಈ ಸ್ಥಳದಲ್ಲಿ ನೀವು ಆ ವಿಡಿಯೋನ ನಿಲ್ಲಿಸಿ ತಿರುಗು ಪ್ಲೇ ಮಾಡಿ ಮಾಡಿಕೊಳ್ಳ್ರಿ. ಕನಿಷ್ಠ ಪಿತೃವ್ಯಂ ಚಿಕ್ಕಪ್ಪ, ಕನಿಷ್ಠ ಪಿತೃವ್ಯಂ ಚಿಕ್ಕಪ್ಪನ ಹೆಸರು ಸರ್ಮಾಣಂ, ಗೋತ್ರಂ ವಸುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಚಿಕ್ಕಪ್ಪನ ಹೆಂಡತಿ ಚಿಕ್ಕಮ್ಮ, ಕನಿಷ್ಠ ಪಿತೃವ್ಯ ಪತ್ನೀಂ, ಅವರ ಹೆಸರು ಅಮ್ಮಾತಾಮ್, ಅವ್ರ ಗೋತ್ರ ವಶುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಆಮೇಲೆ ಅವರ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಮೃತರಾಗಿದ್ದರೆ ಕನಿಷ್ಠ ಪಿತೃವ್ಯ ಪುತ್ರಂ, ಅವರ ಹೆಸರು ಸರ್ಮಾಣಂ, ಗೋತ್ರಂ ವಶುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಚಿಕ್ಕಪ್ಪನ ಮಗಳು ಮೃತರಾಗಿದ್ದರೆ ಕನಿಷ್ಠ ಪಿತೃವ್ಯ ಪುತ್ರೀಂ, ಅವರ ಹೆಸರು ಅಮ್ಮಾತಾ, ಗೋತ್ರಂ ವಸುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಇಲ್ಲಿ ಅದೇ ಚಿಕ್ಕಪ್ಪ ದಂಡಿ ಇದ್ದರೆ ನಿಲ್ಲಿಸಿ ಈ ಸ್ಥಳದಲ್ಲಿ ಎಲ್ಲರ ಹೆಸರು ಹೇಳಿ ತರ್ಪಣ ಕೊಡ್ರಿ. ನೆಕ್ಸ್ಟ್ ಮಾತುಲಂ, ಸೋದರ ಮಾವ, ಅಮ್ಮನ ಜೊತೆ ಹುಟ್ಟಿದ ಅಣ್ಣ ಅಥವಾ ತಮ್ಮ. ಅಣ್ಣನಾಗಿದ್ದರೆ ಜ್ಯೇಷ್ಠ ಮಾತುಲಂ, ಅವರ ಹೆಸರು ಸರ್ಮಾಣಂ, ಗೋತ್ರಂ ವಶುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಮಾಮಿ ಅಂದರೆ ಮಾಮನ ಹೆಂಡತಿ. ಜ್ಯೇಷ್ಠ ಮಾತುಲ ಪತ್ನೀಂ, ಅವಳ ಹೆಸರು ಅಮ್ಮಾತಾಂ, ಗೋತ್ರಂ ವಶುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಮಾವನ ಮಕ್ಕಳು, ಮಗ ಅಥವಾ ಮಗಳು ಮೃತರಾಗಿದ್ದರೆ ಜ್ಯೇಷ್ಠ ಮಾತುಲ ಪುತ್ರಂ, ಅವರ ಪುತ್ರ ಅಂದರೆ ಮಗ, ಅವರ ಹೆಸರು ಸರ್ಮಾಣಂ, ಗೋತ್ರಂ ವಶುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಮಗಳು ಜ್ಯೇಷ್ಠ ಮಾತುಲ ಪುತ್ರೀಂ, ಅವರ ಹೆಸರು ಅಮ್ಮಾತಾ, ಗೋತ್ರಂ ವಶುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಈಗ ಮಾವ ಆಯಿತು. ಭ್ರಾತರಂ, ನಿಮ್ಮ ಜೊತೆ ಹುಟ್ಟಿದ ಅಣ್ಣ ತಮ್ಮಂದರು, ನಮ್ಮ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದರು. ದೊಡ್ಡ ಅಣ್ಣನಾಗಿದ್ದರೆ ಜ್ಯೇಷ್ಠ ಭ್ರಾತರಂ, ಅವರ ಹೆಸರು ಸರ್ಮಾಣಂ, ಗೋತ್ರಂ ವಸುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಅತ್ತಿಗೆ, ಅಣ್ಣನ ಹೆಂಡತಿ ಮೃತರಾಗಿದ್ದರೆ ಜ್ಯೇಷ್ಠ ಭ್ರಾತೃ ಪತ್ನಿ, ಅವರ ಹೆಸರು ಅಮ್ಮಾತಾ, ಗೋತ್ರಂ ವಸುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಅವರು ಮಕ್ಕಳು, ತತ್ ಪುತ್ರಂ, ಅವರ ಹೆಸರು ಹೇಳಿಕಿಲ್ರಿ, ಸರ್ಮಾಣಂ, ಗೋತ್ರಂ ವಶುರೂಪಂ, ತದಂತರ್ಯಾಂ ಭಾರತೀರಮಣ ಮುಖ್ಯ ಪ್ರಾಂತರ್ಗದ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಅವರ ಮಗಳು ಮೃತರಾಗಿದ್ದರೆ ತತ್ ಪುತ್ರೀಂ, ವಸು ಅವಳ ಹೆಸರು ಹೇಳಿಕೆಂಬುದು ಅಮ್ಮಾತಾ, ಗೋತ್ರಂ
ಅಸ್ವರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ ಶ್ರೀಪುಡ್ಡಿ ಸದಾ ನಮಸ್ತರ್ಪಗ್ಯಾಮಿ ಸದಾ ನಮಸ್ತರ್ಪಗ್ಯಾಮಿ. ಹೀಗೆ ತಮ್ಮ ಮೃತನಾಗಿದ್ದರೆ ಕನಿಷ್ಠ ಭ್ರಾತರಂ ಹಂಗೆ ಅಂತ ಹೇಳಿಕಿಲ್ರಿ. ಅವರ ತಮ್ಮನ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ ಶ್ರೀಪುಡ್ಡಿ ಸದಾ ನಮಸ್ತರ್ಪಗ್ಯಾಮಿ ಸದಾ ನಮಸ್ತರ್ಪಗ್ಯಾಮಿ. ತಮ್ಮನ ಹೆಂಡತಿ ಕನಿಷ್ಠ ಭ್ರಾತೃ ಪತ್ನೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ ಶ್ರೀಪುದ್ಧಿಂ ಸದಾ ನಮಸ್ತರ್ಪಗ್ಯಾಮಿ ಸದಾ ನಮಸ್ತರ್ಪಗ್ಯಾಮಿ. ಅವರು ಮಕ್ಕಳು ಹೋಗಿದ್ರೆ ತತ್ಪುತ್ರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ ಶ್ರೀಪುದ್ಧಿಂ ಸದಾ ನಮಸ್ತರ್ಪಗ್ಯಾಮಿ ಸದಾ ನಮಸ್ತರ್ಪಗ್ಯಾಮಿ. ಮಗಳಾಗಿದ್ದರೆ ತತ್ಪುತ್ರೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ಮುಖ್ಯ ಪ್ರಣಾಂತರ ಶ್ರೀಪುದ್ಧಿಂ ಸದಾ ನಮಸ್ತರ್ಪಗ್ಯಾಮಿ ಸದಾ ನಮಸ್ತರ್ಪಗ್ಯಾಮಿ. ಈಗ ಅಣ್ಣ ತಮ್ಮಂದ್ರಾಯ್ತು. ನೆಕ್ಸ್ಟ್ ಅಪ್ಪನ ಜತ ಹುಟ್ಟಿದ ಅಕ್ಕ ತಂಗಿ ಅಂದರೆ ಸೋದರ ಅತ್ತೆ. ಅಕ್ಕನಾಗಿದ್ದರೆ ಅಪ್ಪನ ಅಕ್ಕನಾಗಿದ್ದರೆ ಜ್ಯೇಷ್ಠ ಪಿತೃಭಗಿನೀಂ ಜ್ಯೇಷ್ಠ ಪಿತೃಭಗಿನೀಂ ಅತ್ತೆ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸದಾ ನಮಸ್ತರ್ಪಯಾಮ್ ಸದಾ ನಮಸ್ತರ್ಪಯಾಮ್ ಸದಾ ನಮಸ್ತರ್ಪಯಾಮಿ. ಅವರ ಗಂಡ ತದ್ಭರ್ತಾರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸದಾ ನಮಸ್ತರ್ಪಯಾಮ್ ಸದಾ ನಮಸ್ತರ್ಪಯಾಮಿ. ಅವರ ಮಕ್ಕಳು ಮಗನಾಗಿದ್ದರೆ ತತ್ಪುತ್ರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸದಾ ನಮಸ್ತರ್ಪಯಾಮ ಸದಾ ನಮಸ್ತರ್ಪಯಾಮಿ. ಅವರ ಮಗಳಾಗಿದ್ದರೆ ತತ್ಪುತ್ರೀಂ ವಸುರೂಪಂ ಜ್ಯೇಷ್ಠ ಪಿತೃಭಗಿನಿ ಪುತ್ರೀಂ ಆ ಮಗಳ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸದಾ ನಮಸ್ತರ್ಪಯಾಮ ಸದಾ ನಮಸ್ತರ್ಪಯಾಮಿ. ದೊಡ್ಡತ್ತೆಗೆ ಎರಡು ಮೂರು ಜನ ಇದ್ದರೆ ಈ ಸ್ಥಳದಲ್ಲಿ ನಿಲ್ಲಿಸಿ ಮಾಡಿಕಿಲ್ರಿ. ಈಗ ಚಿಕ್ಕತ್ತೆ ಅಂದರೆ ಅಪ್ಪನ ತಂಗಿ ಕನಿಷ್ಠ ಪಿತೃಭಗಿನೀಂ ಕನಿಷ್ಠ ಪಿತೃಭಗಿನೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸದಾ ನಮಸ್ತರ್ಪಯಾಮ ಸದಾ ನಮಸ್ತರ್ಪಯಾಮಿ. ಅವರ ಗಂಡ ಮೃತರಾಗಿದ್ದರೆ ತದ್ಭರ್ತಾರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸದಾ ನಮಸ್ತರ್ಪಯಾಮ ಸದಾ ನಮಸ್ತರ್ಪಯಾಮಿ. ಅವರ ಮಕ್ಕಳು ತತ್ಪುತ್ರಂ ಅವರ ಮಗ ತತ್ಪುತ್ರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸದಾ ನಮಸ್ತರ್ಪಯಾಮ ಸದಾ ನಮಸ್ತರ್ಪಯಾಮಿ. ಅವರ ಮಗಳಾಗಿದ್ದರೆ ಕನಿಷ್ಠ ಪಿತೃಭಗಿನಿ ಪುತ್ರೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನಂ ಸುಧಾ ನಮಸ್ತರ್ಪಗ್ಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ಹೀಗೆ ಅಮ್ಮನ ಜೊತೆ ಹುಟ್ಟಿದ ಅಕ್ಕ ತಂಗಿಯರು ದೊಡ್ಡಮ್ಮ ಚಿಕ್ಕಮ್ಮ. ಈಗ ಅಕ್ಕನಾಗಿದ್ದರೆ ದೊಡ್ಡಮ್ಮ ಜ್ಯೇಷ್ಠ ಮಾತೃ ಭಗಿನೀಂ ಅಥವಾ ಮಾತೃ ಜ್ಯೇಷ್ಠ ಭಗಿನೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನಂ ಸುಧಾ ನಮಸ್ತರ್ಪಗ್ಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ಅವರ ಗಂಡ ದೊಡ್ಡಪ್ಪ ತದ್ಭರ್ತಾರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗ ಶ್ರೀಪ್ರದ್ಯುಮ್ನ ಸುಧಾ ನಮಸ್ತರ್ಪಗ್ಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಅವರ ಮಕ್ಕಳು ತತ್ಪುತ್ರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗ ಶ್ರೀಪ್ರದ್ಯುಮ್ನ ಸುಧಾ ನಮಸ್ತರ್ಪಗ್ಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಅವರ ಮಗಳು ಮೃತರಾಗಿದ್ದರೆ ಮಾತೃ ಜ್ಯೇಷ್ಠ ಭಗಿನಿ ಪುತ್ರೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ಹೀಗೆ ದೊಡ್ಡಮ್ಮ ಎರಡು ಮೂರು ಜನ ಇದ್ದರೆ ಈ ಸ್ಥಳದಲ್ಲಿ ನಿಲ್ಲಿಸಿ ತರ್ಪಣ ಕೊಡ್ರಿ. ನೆಕ್ಸ್ಟು ಚಿಕ್ಕಮ್ಮ ಅಮ್ಮನ ತಂಗಿ ಮಾತೃ ಕನಿಷ್ಠ ಭಗಿನೀಂ ಮಾತೃ ಕನಿಷ್ಠ ಭಗಿನೀಂ ಚಿಕ್ಕಮ್ಮನ ಹೆಸರು ಅಮ್ಮಾತಾಂ ಅವರ ಗೋತ್ರಂ ವಸುರೂಪಂ ತದಂತ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ಅವರ ಗಂಡ ತದ್ಭರ್ತಾರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನಂ ಸುಧಾ ನಮಸ್ತರ್ಪಯಾಮ ಸುಧಾ ನಮಸ್ತರ್ಪಯಾಮ ಸುಧಾ ನಮಸ್ತರ್ಪಯಾಮಿ. ಅವರ ಮಕ್ಕಳು ತತ್ಪುತ್ರಂ ಮಗನಾಗಿದ್ದರೆ ತತ್ಪುತ್ರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸುಧಾ ನಮಸ್ತರ್ಪಯಾಮ ಸುಧಾ ನಮಸ್ತರ್ಪಯಾಮಿ. ಕನಿಷ್ಠ ಮಾತೃ ಭಗಿನಿ ಪುತ್ರೀಂ ಮಗಳಾಗಿದ್ದರೆ ಪುತ್ರೀಂ ತಿಳಿಕೊಂಬೇಕು. ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದ್ರಯಾಮ್ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಪ್ರದ್ಯುಮ್ನ ಸುಧಾ ನಮಸ್ತರ್ಪಯಾಮ ಸುಧಾ ನಮಸ್ತರ್ಪಯಾಮಿ. ಈಗ ನಿಮ್ಮ ಜತೆ ಹುಟ್ಟಿದ ಅಕ್ಕ ತಂಗಿಯರು ನಿಮ್ಮ ಜತೆ ಹುಟ್ಟಿದ ಅಕ್ಕ ತಂಗಿಯರು ಆತ್ಮ
ಅಕ್ಕನಾಗಿದ್ದರೆ ಆತ್ಮ ಜ್ಯೇಷ್ಠ ಭಗಿನಿ, ಅಕ್ಕ ಆತ್ಮ ಜ್ಯೇಷ್ಠ ಭಗಿನಿ, ಅವರ ಹೆಸರು ಅಮ್ಮಾತ, ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ನಮ್ಮ ಮುಖ್ಯ ಪ್ರಣಾಂತರ್ಗ ಶ್ರೀಕೃದ್ಧಿ ಸುಧಾ ನಮಸ್ತರ್ಪಗ್ಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ಅವರ ಗಂಡ ಭಾವುಕಂ, ಭಾವ ಅಂತವೆ ಭಾವುಕಂ, ಅವರ ಹೆಸರು ಸರ್ಮಾಣಂ ಗೋತ್ರಂ ವಶುರೂಪಂ ತಂದರೆ ಅಂಬಾರತೀರಂ ಮುಖ್ಯ ಪ್ರಣಾಂತರ್ಗದ ಶ್ರೀಪೃದ್ಧಿಂ ಸುಧಾ ನಮಸ್ತರ್ಪಗ್ಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ಅವರ ಮಕ್ಕಳು ಮೃತರಾಗಿದ್ದರೆ ತತ್ಪುತ್ರಂ, ಅವರ ಹೆಸರು ಸರ್ಮಾಣಂ ಗೋತ್ರಂ ವಶುರೂಪಂ ತಂದರೆ ಅಂಬಾರತೀರಂ ಮುಖ್ಯ ಪ್ರಣಾಂತರ್ಗದ ಶ್ರೀಪೃದ್ಧಿಂ ಸುಧಾ ನಮಸ್ತರ್ಪಗ್ಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ತಂಗಿ ಆತ್ಮ ಕನಿಷ್ಠ ಭಗಿನಿ, ಕನಿಷ್ಠ ಆತ್ಮ ಭಗಿನಿ ಹೇಗೆ ಬೇಕಾದ್ರೆ ಹೇಳ್ಬೋದು, ಕನಿಷ್ಠ ಆತ್ಮ ಭಗಿನಿ. ತಂಗಿ ಹೆಸರು ಅಮ್ಮಾತ, ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ಮುಖ್ಯ ಪ್ರಣಾಂತರ್ಗ ಶ್ರೀಪೃದ್ಯುಮ್ನ ಸುಧಾ ನಮಸ್ತರ್ಪಗ್ಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ಭಾವ ಇಲ್ಲದಿದ್ದರೆ ಭಾವುಕಂ, ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ರಮಣ ಮುಖ್ಯ ಪ್ರಣಾಂತರ್ಗದ ಶ್ರೀಪೃದ್ಯುಮ್ನ ಸುಧಾ ನಮಸ್ತರ್ಪಗ್ಯಾಮಿ ಸುಧಾ ನಮಸ್ತರ್ಪಗ್ಯಾಮಿ. ಇಲ್ಲಿ ಆಯಿತು. ನೆಕ್ಸ್ಟು ಹೆಣ್ಣು ಕೊಟ್ಟ ಮಾವ, ಹೆಂಡತಿಯ ಅಪ್ಪ ಅಂದರೆ ಅಮ್ಮ ಇಬ್ಬರೂ. ಸ್ವಸುರಂ ಮಾಮನಾರ್ ಮಾವ, ಸ್ವಸುರಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಶುರೂಪಂ ತಂದರೆ ಅಂಬಾರತಿ ರಮಣ ಮುಖ್ಯ ಪ್ರಾಂತರ್ಗ ಶ್ರೀಪೃದ್ಧಿಂ ಸುಧಾ ನಮಸ್ತರ್ಪಗ್ಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಮಾಮಿಯಾರ್ ಸ್ವಸುರೀಂ ಅತ್ತೆ ಅಂದರೆ ಹೆಣ್ಣು ಕೊಟ್ಟ ಅತ್ತೆ, ಹೆಂಡತಿಯ ಅಮ್ಮ. ಸ್ವಸುರೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ರಮಣ ಮುಖ್ಯ ಪ್ರಾಂತರ್ಗ ಶ್ರೀಪೃದ್ಧಿಂ ಸುಧಾ ನಮಸ್ತರ್ಪಗ್ಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಸ್ವಾಮಿ ಸಖಾ ಗುರುಂ, ಸ್ವಾಮಿ ಸಖಾ ಗುರುಂ ಇದೆಲ್ಲ ಅಪ್ಪನೇ, ಅಂದರೆ ಮತ್ತೆ ನಿಮ್ಮ ಅಪ್ಪನ ಹೆಸರು ಹೇಳ್ತಿಲ್ರಿ. ಸ್ವಾಮಿ ಸಖಾ ಗುರುಂ ಅಪ್ಪನ ಹೆಸರು. ಸರ್ಮಾಣಂ ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ರಮಣ ಮುಖ್ಯ ಪ್ರಾಂತರ್ಗತ ಶ್ರೀಪೃದ್ಯುಮ್ನ ಸುಧಾ ನಮಸ್ತರ್ಪಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಗುರುಂ ನಮಗೆ ಯಾರು ಆಚಾರ ಮನೆ ಆಚಾರ ಇರ್ಬೋದು, ಅವರು ವೈಕುಂಠ ಪ್ರಾಪ್ತಿ ಆಗಿರ್ಬೋದು, ಅವರಿಗೆ ತರ್ಪಣ ಕೊಡ್ಬೋದು. ಹಾಗೆ ಗೋತ್ರ ತಿಳಿಲ ಅಂತ ಹೇಳೋರು ಕಾಶ್ಯಪ ಗೋತ್ರ ಅಂತ ಹೇಳ್ತಿಲ್ರಿ. ಆಚಾರ್ಯಂ ಗುರುಂ ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ರಮಣ ಮುಖ್ಯ ಪ್ರಾಂತರ್ಗ ಶ್ರೀಪೃದ್ಯುಮ್ನ ಸುಧಾ ನಮಸ್ತರ್ಪಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಅವರ ಹೆಂಡತಿ ಆಚಾರ್ಯ ಗುರು ಪತ್ನೀಂ ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ರಮಣ ಮುಖ್ಯ ಪ್ರಣಾಂತರ್ಗದ ಶ್ರೀಪೃದ್ಯುಮ್ನ ಸುಧಾ ನಮಸ್ತರ್ಪಗ್ಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಎರಡು ಮೂರು ಆಚಾರ ಇದ್ದರೆ ಈ ಸ್ಥಳದಲ್ಲಿ ನಿರಿಸಿ ಕೊಡ್ರಿ, ಅವ್ರ ಮಕ್ಕಳಿಗೂ ಕೊಡ್ಬೋದು ಪುತ್ರಂ ಪುತ್ರಿ ಅಂತ ಹೇಳಿ. ಸಖ್ಯಂ ಆಪ್ತಂ ಈಗ ಒಂದು ಬಿಟ್ಟ ಸ್ವಂತ, ದೊಡ್ಡಮ್ಮ ಇದ್ದರೆ ದೊಡ್ಡಪ್ಪ ಇಲ್ಲ ಅಂದರೆ ಈ ಸ್ಥಳದಲ್ಲಿ ಜಾಯಿನ್ ಮಾಡ್ಬೋದು. ಸೋದರ ಮಾವ ಇದ್ದರೆ ಸೋದರ ಮಾವನ ಹೆಂಡತಿ ಇಲ್ಲ ಅಂದರೆ ಇಲ್ಲಿ ಹೇಳ್ಕೋಬೋದು. ಆ ರೀತಿ ಅಣ್ಣ ಇದ್ದರೆ ಅತ್ತಿಗೆ ಮಾತ್ರ ಇಲ್ಲ ಅಂದರೆ ಇಲ್ಲಿ ಸೇರಿಸಿ. ಹಾಗೆ ಒಂದು ಬಿಟ್ಟದ್ದು ಸರಿಯಾಗಿ ಪಿತೃವರ್ಗದಲ್ಲಿ ಸೇರದೇ ಇರೋ ಇದನ್ನು ಇಲ್ಲಿ ಮಾಡ್ಬೋದು. ಆಪ್ತಂ ಸಖ್ಯಂ ಅಂತ ಹೇಳಿಕೊಂಬುದು ಆಪ್ತಂ ಅಂತ ಹೇಳಿ. ಆಪ್ತಂ ಗಂಡಸಾದ್ರೆ ಸರ್ಮಾಣಂ, ಹೆಂಗುಸಾದ್ರೆ ಅಮ್ಮಾತಾಂ ಗಂಡಸು. ಆಪ್ತಂ ಅವರ ಹೆಸರು ಸರ್ಮಾಣಂ, ಅವರ ಗೋತ್ರ ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ರಮಣ ಮುಖ್ಯ ಪ್ರಾಂತರ್ಗ ಶ್ರೀಪೃದ್ಯುಮ್ನ ಸುಧಾ ನಮಸ್ತರ್ಪಗ್ಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಈಗ ಹೆಣ್ಣು ಮಕ್ಕಳಾಗಿರ್ತಾರೆ ಸಖ್ಯ ಅವರಿಗೆ ಆಪ್ತಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತಂದರೆ ಅಂಬಾರತಿ ರಮಣ ಮುಖ್ಯ ಪ್ರಾಂತರ್ಗ ಶ್ರೀಪೃದ್ಯುಮ್ನ ಸುಧಾ ನಮಸ್ತರ್ಪಗ್ಯಾಮ ಸುಧಾ ನಮಸ್ತರ್ಪಗ್ಯಾಮಿ. ಹೀಗೆ ನಾಳೆ ಸರ್ವ ಪಿತೃಗಳಿಗೆ ತರ್ಪಣ ಕೊಟ್ಟು ಮುಗಿಸಿ ಎಲ್ಲ ಎಳ್ಳನ್ನು ಕೈಯಲ್ಲಿ ಹಾಕ್ಕೊಳ್ಳಿ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವರಿಷಿ ಪಿತೃಮಾನವಾಹ ತೃಪ್ಯಂತು ಪಿತರಸರ್ವೇ ಮಾತೃ ಮಾತಾ ಮಹಾತಯಃ ಅತೀತ ಕಲಕೋಟೀನಾಂ ಸಪ್ತದ್ವೀಪ ನಿವಾಸಿನಂ ಆ ಬ್ರಹ್ಮ ಭುವನಾಲ್ಲೋಕಾತ್ ನೀರಾಕಿನ್ ಬಿಡ್ರಿ. ಇದ ವಸ್ತು ತಿಲೋದಕಂತ ಪೇಲಾಲು ಬಿಟ್ಟುಬಿಟ್ಟು ಜನಿವಾರವನ್ನು ಮಾಲೆಯಂಗ ಹಾಕಲು ತೆಗೆದು ಎಡದ ಕಡೆ ಇರ್ತ ಮಾಲೆಯಂಗ ಹಾಕ್ಕೊಂಡು ಜನಿವಾರದ ಹಿಂಡಿ ಜನಿವಾರದಲ್ಲಿ ನೀರಾಕಿ ಹಿಂಡಬೇಕು, ಜನಿವಾರದಲ್ಲಿ ನೀರಾಕಿ ಹಿಂಡಬೇಕು. ಏಕೇಶಾಶ್ಮತ್ ಕುಲೇ ಜಾತಾ ಅಪುತ್ರ ಗೋತ್ರಜಾಮೃತಃ ತೇ ಗೃಹ್ಣಂತು ಮಯಾ ದತ್ತಂ ಶೂತ್ರ ನಿಷ್ಪೀಠನೋದಕಂತ ನೀರಾಕಿನ್ ಬಿಡ್ರಿ. ಬಿಟ್ಟು ಬಿಟ್ಟು ಅದನ್ನು ಹಿಂಡಿ ಕಣ್ಣಿಗೋ ತಿಂದು ಬಲಕ್ಕೆ ಹಾಕಿ ಹಾಕಿಂದು ಎಸ್ ಎಸ್ ಮೃತ್ಯಾಜನಾಮೋಕ್ತೆ ಅಥವಾ ಪೂಜಾ ಕ್ರಿಯಾದಶೋ ನ್ಯೂನಂ ಸಂಪೂರ್ಣ ದಾಮ್ಯಾತಿ ಸದ್ಯೋಂತೆ ತಮಕ್ಷದ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮಯಾ ದೇವಾ ಪರಿಪೂರ್ಣಂ ತದಸ್ತುತೆ ಅನೇನ ಕಟಕ ಸಂಕ್ರಮಣ ದಕ್ಷಿಣಾಗಿನ ಪುಣ್ಯ ಪರ್ವಕಾಲ ಪ್ರಯುಕ್ತ ತಿಲತರ್ಪಣೇನ ಅಶ್ಮತ್ ಪಿತರಾದಿ ಸಮಸ್ತ ಪಿತರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರಿಯತ ಅಂತ ನೀರಾಕಿನ್ ಬಿಡ್ರಿ. ಬಿಟ್ಟು ಬಿಟ್ಟು ಪವಿತ್ರ ಬಿಚ್ಚಿ ಪವಿತ್ರ ಬಿಚ್ಚಿ ಹಾಕಿ ಆಚಮನ ಮಾಡ್ರಿ. ಕೇಶವಾಗಿ ಸ್ವಾಹ ನಾರಾಯಣಾಗಿ ಸ್ವಾಹ ಮಾಧವಾಗಿ ಸ್ವಾಹ
ಹರಗೆ ನಮಃ, ಶ್ರೀಕೃಷ್ಣಾಯ ನಮಃ. ಅಚ್ಯುತಾನಂದ ಗೋವಿಂದ ನಾಮೋಕ್ಷಾರಣ ವೇಷ ನಶ್ಯಂತಿ ಸಕಲಾನ್ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾಯ ನಮಃ, ಅರಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂದ ಗೋವಿಂದೇಭ್ಯೋ ನಮೋ ನಮಃ. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿ ಏವಾಲ ವಿಷ್ಣುರ್ಮೇ ಪರಮಸ್ಯ ಸುಕೃತ್. ಹೀಗೆ ದಕ್ಷಿಣಾಯಣ ಪುಣ್ಯಕಾಲದ ತರ್ಪಣವನ್ನು ಕೊಟ್ಟಿದ್ದೇವೆ. ಹೋದ ವರ್ಷದಲ್ಲಿಯೇ ನಾಗರ ಚತುರ್ಥಿಯ ಪೂಜೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ, ಅದನ್ನು ಈ ವರ್ಷ ನೀವು ಉಪಯೋಗಿಸಬಹುದು. ವರಲಕ್ಷ್ಮೀ ವ್ರತದ ವಿಡಿಯೋ, ಯಮುನಾ ಪೂಜೆ ಸಹಿತವಾಗಿ ವರಲಕ್ಷ್ಮೀ ವ್ರತದ ವಿಡಿಯೋವೂ ಇದೆ, ಅದನ್ನು ಉಪಯೋಗಿಸಿ ನೀವು ಪೂಜೆ ಮಾಡ್ಕೋಬಹುದು. ಶ್ರಾವಣ ಈ ವರ್ಷ ಎಲ್ಲರ ಮಠ ಸಿಕ್ಕಬಹುದು, ಇದ್ದರೂ ನಮ್ಮ ಶ್ರಾವಣದ ವಿಡಿಯೋ ಮುಂದೆ ಬರುವ ಕಾಲದಲ್ಲಿ ಹಾಕ್ತೇವೆ. ಅದನ್ನು ಉಪಯೋಗಿಸಿ ನೀವು ಋಗ್ವೇದ ಯಜುರ್ವೇದ ಎರಡು ಬೇರೆ ಬೇರೆ ಕೊಡುತ್ತೇವೆ, ಅದನ್ನು ಉಪಯೋಗಿಸಿ ನೀವು ಮನೆಯಲ್ಲಿ ಜನಿವಾರ ಹಾಕ್ಕೋಬಹುದು. ಇದನ್ನು ಮುಂದೆ ಬರುವ ಕಾಲಗಳಲ್ಲಿ ಕೊಡುತ್ತೇವೆ. ಗೋಕುಲಾಷ್ಟಮಿಯು ಪೂಜೆ ನಮ್ಮಲ್ಲಿ ವಿಡಿಯೋ ಇದೆ, ಅದನ್ನು ಉಪಯೋಗಿಸಿ ಮಾಡ್ಕೋಬಹುದು. ಎಲ್ಲ ಪೂಜೆಗಳು ಇದನ್ನಲ್ಲಿ ಇದೆ. ಸೊ ಈಗ ಸಮೀಪವಾಗಿ ಬರೋದು ಅಂದರೆ ಚತುರ್ಥಿ, ಅದರ ಪೂಜಾ ವಿಧಾನ ಅದರಲ್ಲಿ ಆಡಿಯೋ ರೂಪದಲ್ಲಿದೆ, ಅದನ್ನು ಕೇಳಿ ಹೆಣ್ಣು ಮಕ್ಕಳು ಪೂಜೆ ಮಾಡ್ಕೋಬಹುದು. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮಗೆ ತಿಳಿದ ಮಾತ್ರ ಬಂಧುಗಳಿಗೆ ಇದನ್ನು ಸೇರಿಸಿರಿ. ಶ್ರೀಕೃಷ್ಣಾರ್ಪಣ.